ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ನಿಜವಾಗಿ ಜನಪ್ರಿಯವಾಗ್ತಿದೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಇವತ್ತಿನ ಬೆಳ್ಳಿ ಹೆಜ್ಜೆ ನಮ್ಮ ಮಗ ನಾಗಭೂಷಣ್ ಅವರದು. ಅವರು 250ಕ್ಕೂ ಹೆಚ್ಚಿನ ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ. ನಾನು ಅವರ ಸಂಭಾಷಣೆಯನ್ನು ಎಷ್ಟೋ ಚಿತ್ರಗಳಲ್ಲಿ ಮಾತನಾಡಿದ್ದೇನೆ. ಕೃತಜ್ಞತಾಪೂರ್ವಕವಾಗಿ ಇವತ್ತು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮವನ್ನು ಅರ್ಪಿಸೋದ್ರ ಜೊತೆಗೆ ಅವರ ಬೆಳ್ಳಿ ಹೆಜ್ಜೆಯಿಂದ ಈಗಿನ ಸಾಹಿತಿಗಳಿಗೆ ಏನಾದರೂ ಮಾರ್ಗದರ್ಶನವಾದರೆ ಈ ಬೆಳ್ಳಿ ಹೆಜ್ಜೆ ಸಾರ್ಥಕವಾಗುತ್ತೆ ಅನ್ನೋ ನನ್ನ ಭಾವನೆ. ಇವತ್ತಿನ ಶ್ರೀಮತಿ ಶ್ರೀ ಗುರುಗಳ ನಾಗಭೂಷಣ್ ಅವರಿಂದ ಕುರಿತು ಒಂದು ಮಾತು ಹೇಳಬೇಕು ಅಂತಂದ್ರೆ, ಉದಯ ಟಿವಿಯಲ್ಲಿ ಆದರ್ಶ ದಂಪತಿಗಳು ಅಂತ ಹೇಳಿ ಒಂದು ಬಹಳ ಜನಪ್ರಿಯವಾದ ಕಾರ್ಯಕ್ರಮ ಆಗ್ತಾ ಇತ್ತು. ಬಹುಶಃ ಈ ಜೋಡಿಯನ್ನೇ ನೋಡಿ ಆ ಹೆಸರನ್ನು ಇಟ್ಟಿದ್ದಾರೇನೋ ಅಂತ ಹೇಳಿ ಒಂದು ಸಂದೇಹ. ಅದರಿಂದ ಈ ಆದರ್ಶ ಜೋಡಿಗಳನ್ನ ನಮ್ಮ ಅಕಾಡೆಮಿಗೆ ಕರೆಸ್ಕೊಂಡಿದ್ದಕ್ಕಾಗಿ ನಮಗೆ ತುಂಬಾ ಇಂಥ ಮಹಾನ್ ಸಾಧಕರನ್ನ ಮತ್ತೆ ಎಲ್ಲರನ್ನ ದರ್ಶನ ಮಾಡೋದೇ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಸಂದರ್ಶನ ಬೇರೆ ಮಾಡೋದು ನಾನು ಕರೆದಿದ್ದಾರೆ. ಪ್ರಯತ್ನ ಮಾಡ್ತೀನಿ ಹೆಚ್ಚಿಗೆ ಇಲ್ಲಿ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವರ ಅಂತರಾಳದ ಒಳಗಡೆ ಹೋಗಿ ಅವ್ರ ಮಾತುಗಳನ್ನ ಹೊರಗೆ ತರೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನೀವು ಕೂಡ ಸಹಕರಿಸಬೇಕು ಅಂತ ನಾನು ಕೇಳ್ತೀನಿ. ನನ್ನ ಬೆಳ್ಳಿಯ ತೆರೆ ಮೇಲೆ ಹೆಜ್ಜೆ ಇಟ್ಟ 50 ವರ್ಷಗಳ ನಂತರ ಮತ್ತೆ ಬೆಳ್ಳಿ ಹೆಜ್ಜೆ ಎನ್ನುವ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು ಇಂಥ ಅದ್ಧೂರಿಯಾಗಿ ನನ್ನ ನೋಡ್ಕೊಳ್ತಕ್ಕಂತ ನನ್ನ ಆತ್ಮೀಯ ತಾರೆ ಮಹಾತಾರೆ ಇದು ನನ್ನ ಹಿಂದೆ ಕೊಟ್ಟ ಟೈಟ್ ಆಗಿದೆ ಅಭಿನಯ ಚತುರೆ ಅಧ್ಯಕ್ಷಿಣಿ ಈಗ ಪರಿಷತ್ತಿನ ಸದಸ್ಯ ಕೂಡ ವಿಧಾನ ಪರಿಷತ್ತಿನ ಸದಸ್ಯ ತಾರಾ ಅನುರಾಧರ್ ಅವರಿಗೆ ಇಡೀ ನಾನು ನನ್ನ ಕುಟುಂಬವೇ ಕೃತಜ್ಞತೆ ಸಂಸ್ಥೆ ಅದ್ರ ಜೊತೆಗೆ ಸಹಕರಿಸುತ್ತ ನಮ್ಮ ರಿಜಿಸ್ಟ್ರಾರ್ ಜಯಾನಂದ ಪ್ರಕಾಶ್ ಅವರು ಮತ್ತು ಈ ಅಕಾಡೆಮಿಯ ಎಲ್ಲ ಸಿಬ್ಬಂದಿಗಳು ಕೂಡ ನನಗೆ ಮೇಲಿನ ಮೇಲೆ ಫೋನ್ ಮಾಡಿ ಜ್ಞಾಪಿಸಿ ನನಗೆ ಅವಕಾಶ ಮಾಡಿಕೊಟ್ಟು ಇವತ್ತಿನೆಲ್ಲರೂ ಒಂದೇ ಸರಿ ನೋಡುವಂತ ಅವಕಾಶ ಮಾಡಿಕೊಟ್ಟರೆ ಅದಕ್ಕೆ ಮತ್ತೊಮ್ಮೆ ಮಗಳನ್ನೇ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ. ಮೊದಲನೇ ಅನ್ಸಲ್ತ ಸಲ ನಗ್ತಾರದು ಜೀವನ ಪ್ರಿಂಟ್ ಜೀವನ ಪ್ರಿಂಟ್ ತುಂಬಾ ಔಪಚಾರಿಕವಾಗಿ ಮಾತಾಡ್ತೇನೆ ಸಹಜವಾಗಿ ಕುಟುಂಬ ಅಂತ ಅನ್ಕೊಂಡು ಹೇಳೋದು ನಗ್ತಾ ನಗ್ತಾ ಬದುಕು ಬಿಡೋದು ಕಷ್ಟ ಇರ್ಲಿ ಸುಖ ಇರ್ಲಿ ನೋವಿರ್ಲಿ ನನಗಿರ್ಲಿ ನೀವು ನಿಮ್ಮ ಸಮಕಾಲೀನ ಹಿರಿಯ ಸಾಹಿತಿಗಳು ನೀವು ಎಲ್ಲರೂ ಕೂಡ ನೋಡದಿರುವಂತ ಏಳುಗಳಿಲ್ಲ ನೋಡಿದಂತ ಏಳುಪೇರುಗಳಿಲ್ಲ ಕಷ್ಟಗಳಿಲ್ಲ ಅದೆಲ್ಲವನ್ನ ನೀವು ಅನುಭವಿಸಿ ಆದ್ರೆ ಪ್ರತಿಯೊಂದಕ್ಕೂ ಒಂದು ಸಾಧನೆಯ ಹಿಂದೆ ಒಂದು ಹಂಬಲ ಅಂತಿರುತ್ತೆ ಅದರ ಹಿಂದೆ ಬೆಂಬಲ ಅಂತಿರುತ್ತೆ. ಆದ್ರೆ ಒಂದು ವಿಚಾರ ನೀವು ನನಗೆ ಅನ್ಸಿದ್ರೆ ಎಷ್ಟು ಮಟ್ಟಿಗೆ ಅದಕ್ಕೆ ಸ್ವಲ್ಪ ನೀವು ವಿವರವಾಗಿ ಹೇಳಬೇಕು. ಬಾಲ್ಯದಲ್ಲಿ ನೀವು ಚಲನಚಿತ್ರ ನೋಡ್ಬೇಕು ಅಂತ ತುಂಬಾ ಅಪೇಕ್ಷೆ ಪಟ್ಟಾಗ ನಿಮ್ಮ ತಂದೆಯವರು ಅದನ್ನ ಅಷ್ಟಾಗಿ ಎನ್ಕರೇಜ್ ಮಾಡ್ತಿರ್ಲಿಲ್ಲ ಅಮ್ಮ ನಿಮ್ಗೆ ತುಂಬಾ ಸಪೋರ್ಟ್ ಮಾಡೋರು ಅದು ಒಂದ್ ಕಡೆ ಆದ್ರೆ ನೀವೇನ್ ಮಾಡ್ತಿದ್ರಿ ನಿಮ್ಮ ತೋಟದಲ್ಲಿ ಬೆಳೆದಂತ ಹಲಸಿನ ಹಣ್ಣನ್ನ ಕೊಟ್ಟು ಅದನ್ನ ತಗೊಂಡು ಹೋಗಿ ದೂರದ ಊರಿನಲ್ಲಿ ಅಲ್ಲಿಂದಲೇ ಮಾಗಡಿ ತನಕ ಹೋಗಿ ಅಲ್ಲಿ ವ್ಯಾಪಾರ ಮಾಡಿ ಅಲ್ಲಿ ಬಂದ ಕಾಸನ್ನ ಬಂದು ಅಮ್ಮನ್ಗೆ ಹೇಳಿ ಯಾವ ಸಿನಿಮಾ ನೋಡ್ಲಿ ಅಂತ ಅಮ್ಮನ್ ಕೇಳ್ಬಿಟ್ಟು ಅಲ್ಲಿಂದ ಹೋಗಿ ಸಿನಿಮಾ ನೋಡ್ಕೊಂಬಂದು ತಕ್ಷಣ ಅಮ್ಮನ್ಗೆ ಹೇಳ್ತಿದ್ರು. ಅದು ತಾಯಿಯವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ವೇದಿಕೆ ಸಾಕೆ ಆಗೋದಿಲ್ಲ ದೊಡ್ಡ ವೇದಿಕೆ ಮೇಲೆ ತುಂಬಾ ಹೊತ್ತು ಬೇಕು. ಆದ್ರೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಓದ್ತಾ ಇದ್ದಾಗ ಈ ಸಿನಿಮಾ ಹುಚ್ಚಿಂದ ಒಂದೊಂದು ಸಿನಿಮಾ ನಾನು 5 ಸಾರಿ 6 ಸಾರಿ ನೋಡುವೆ. ಯಾಕಂದ್ರೆ ಅದರಲ್ಲಿರೋ ಹಾಡುಗಳನ್ನ ತಕ್ಷಣ ಹೇಳ್ಬಿಡ್ಬೇಕು ಅಂತ. ಅದಕ್ಕೆ ತಕ್ಕಂತೆ ನನ್ನ ಸ್ನೇಹಿತರು ಎಲ್ಲ ಶೆಟ್ರೆ ಸ್ನೇಹಿತರು ಬಹಳ ಜನ ಶೆಟ್ರು ಅಂಗಡಿ ವ್ಯಾಪಾರ ಮಾಡ್ತಾ ಕೂತಿರ್ತಾರೆ ನಾವು ಆ ಪಿಕ್ಚರ್ ಓಡ್ಬಾರ ಈ ಪಿಕ್ಚರ್ ಓಡ್ಬಾರ ಅಂತ ಅದು ದುಡ್ಡು ಕೊಡೋರು ಕಳಿಸೋರು ಅವ್ರಿಗೆಲ್ಲ ಬಂದ್ರೆ ಆ ಸಿನಿಮಾದಲ್ಲಿ ಹಾಡು ನಾಗಭೂಷಣ ಹಾಡ್ತೀನಿ ಅದನ್ನ ಕೇಳಕ್ ಅವ್ರು ಖುಷಿ ಸಿನಿಮಾದಲ್ಲಿ ಕೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಬಾಯಿಂದ ಕೇಳಬೇಕು ಅಂತ. ಆತರ ಹೆಂಗ್ರೆ ಕೊಟ್ಟು ಸಿನಿಮಾ ಮುಚ್ಚಿಡ್ತದೆ ನನ್ಗೆ ಸಿನಿಮಾ ಉಚ್ಚಿಸಿದ್ರು ಇದೇ ಸಿನಿಮಾದಲ್ಲಿ SSLC ಪರೀಕ್ಷೆ ನಾಳೆ ಬೆಳಿಗ್ಗೆ ಪುರುಷನವಾಗಿ ಇವತ್ತು ಸೆಕೆಂಡ್ ಶೋ ಸಿನಿಮಾ ನೋಡಿದೀನಿ ಫಸ್ಟ್ ಶೋ ಸಿನಿಮಾ ನೋಡಿದೀನಿ ನಿಮ್ ಬಾಸ್ ಆಗೋದ್ರೆ ಹೆಂಗಾಗತ್ತೆ ನಾನು ದಮ ಅಂತ ದುಃಖ ಅದೇ ನಮ್ಮ ಅಪ್ಪ ಅಮ್ಮ ಅಪ್ಪನ್ ಬೇಕಾಗಿತ್ತು ಅದು ನನ್ನ ಮಗ ಫೇಲ್ ಆಗ್ಬಿಟ್ಟು ಸಾಕು ನಾನು ಹೇಗಾದ್ರೂ ಮಾಡಿ ಶಾನ್ ಬರ್ತೇವೆ ವಹಿಸ್ಕೊಟ್ಬಿಡ್ತೀನಿ ಒಂದು 4 MA ತಗೊಟ್ಬಿಡ್ತೀನಿ ಆವಾಗ ನೋಡ್ಕೊಂಡು ಹೊಲಗತ್ತೆ ನೋಡ್ಕೊಂಡು ಇದ್ಬಿಡ್ತಾನೆ. ಯಾಕೆ ನಮ್ಮ ಅಣ್ಣ ದೊಡ್ಡವನು ಇಂಜಿನಿಯರ್ ದೊಡ್ಡ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಅವ್ನ್ ಒಳ್ಳೆ ಕೆಲಸ ಸಿಕ್ಬಿಡಿತ್ತು ಇನ್ ನಾನೊಬ್ಬನೇ ಇರೋದು ನನ್ನ ತಮ್ಮನ ಚಿಕ್ಕುಡ್ದ ಆಗಿದ್ದ ಅದ ನಾಗಭೂಷಣ ಬೆಸ್ಟ್ ಆಫ್ ಮಾಡ್ಬಿಟ್ಟು ಬಹಳ ದೇವ್ರನ್ನೆಲ್ಲ ಹರಕೆ ಓದ್ಕೊಂಡು ನಾಗಭೂಷಣ ಹೆಂಗಾದ್ರೆ ಮಾಡಿ ಫೇಲ್ ಆಗ್ಬಿಟ್ಟು ಸಾಕು ಫೇಲ್ ಆಗ್ಬಿಟ್ಟು ಸಾಕು ಅಂತ ಹಾಗೆ ಅನ್ಸುತ್ತೆ ನನಗೆ.
ಆಮೇಲಿಂದ ಏನಾಗುತ್ತೆ, ನಾನು ಈ ಒಂದು ಹಠ ಬೇರೆ ಫೇಲ್ ಬೇರೆ ಆಗ್ಬಿಟ್ಟೆ, ಇನ್ನು ಎಲ್ಲಿ ಹೋಗಕ್ಕಾಗಲ್ಲ, ಅವಾಗ ನನ್ನ ಸ್ನೇಹಿತರುಗಳು ಅಂತ ಹೇಳ್ತಾ ಇದ್ದಾಗ ನಾನು ಸಿನಿಮಾ ಆಸೆ ಇಲ್ಲಿಗೆ ಬಿಟ್ಟು ಎತ್ಕೊಂಡಂತೆ ಆಗಲ್ಲ ಹಾಗೆ ಅಂತ ಇದ್ದಾಗ ತುಮಕೂರಿನಲ್ಲಿ ಸಪ್ಲಿಮೆಂಟರಿ ಪರೀಕ್ಷೆ ಕಟ್ಟಬೇಕು ಅಂತ ಬಂತು. ಆ ಸಪ್ಲಿಮೆಂಟರಿ ಕಟ್ಟಕ್ಕೆ ಅಂತಂದ್ರೆ ನಮ್ಮ ಅಪ್ಪ ಬಿಲ್ಕುಲ್ ಕಳ್ಸಲ್ಲ ಅವರು, ನೀ ಫೇಲ್ ಆಗಿದೆಯಾ ಅದೇ ನನಗೆ ಬೇಕಾಗಿದ್ದು, ನೀನು ಮನೆಯಲ್ಲಿ ಬಿದ್ದು ಎಮ್ ಎ ನೋಡಿಕೊಂಡು ಅಂತ. ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದ್ರ, ಇದಮ್ಮ ಹೇಗಾದ್ರೆ ಮಾಡಿ ಪಾಸ್ ಆಗ್ತೀನಿ ನಾನು, ಅಂದ್ರೆ ಹೇಗೆ ಮಾಡ್ತೀಯ ಅವ್ನು ತುಮಕೂರು ಹೋಗಿ ನೀವು ದುಡ್ಡು ಕೊಡೋದು ಯಾರು ನಿಮ್ಮ ಅಪ್ಪ ಕೊಡಲ್ಲ ಅಂತ ಇದ್ರಲ್ಲ. ಅಲ್ಲಿ ವಾರ ಅನ್ನ ಮಾಡ್ಕೊಂಡು ಅಂದ್ರೆ ವಾರಕ್ಕೆ ಒಂದೊಂದು ದಿವ್ಸಕ್ಕೆ ಒಬ್ಬರು ಮನೆಯಲ್ಲಿ ಊಟ ಮಾಡೋದು, ಆ ವಾರ ಅನ್ನ ಮಾಡಿಕೊಂಡು ಕುದುರೆಗೆ ಮುಖವಾಡ ಹಾಕೊಂಡಂಗೆ ನಾನು ಓದಾಯ್ತು ನಾನಾಯ್ತು. ತುಮಕೂರಲ್ಲಿ ಒಂದು ಆರು ತಿಂಗಳಿದೆ ಒಂದು ಸಿನಿಮಾ ನೋಡಲಿಲ್ಲ ನಾನು, ಹೇಗಾದ್ರೆ ಪಾಸ್ ಆಗ್ಬಿಟ್ಟು ಊರು ಬಿಟ್ಬಿಟ್ಟು ಕಷ್ಟ ಬೇಕಾಗಿದ್ದು. ಹಾಗೂ ಹೀಗೂ ಮಾಡಿದಾಗ ನಮ್ಮಅಮ್ಮ ಕಳಿಸೋರು ಒಪ್ಪತ್ತರ ಊಟ ಮಾಡ್ತಾನೆ, ಇನ್ನು ಒಪ್ಪತ್ತಕ್ಕೆ ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡಿ ನಮ್ಮೂರಿದ ಒಂದು ಬಸ್ ಬರೋದು ಕರೆಕ್ಟ್ 12 ಗಂಟೆಗೆ ಸಿದ್ದಿಂಗೇಶ್ವರ ಬಸ್ ಅಂತ, ಅದರಲ್ಲಿ ಅನ್ನ ಊಟನ ಕ್ಯಾರಿಯರ್ ಮಾಡಿ ಆ ಡ್ರೈವರ್ಗೆ ಹೇಳಿ ಇದು ನನ್ನ ಮಗ ಬರ್ತಾನೆ ಕೊಟ್ಬಿಡಪ್ಪ ಅಂತ ಹೇಳಿದ್ರು. ಅದು ಆದ್ರೆ 1 ಗಂಟೆಗೆ ಬರೋದು ತುಮಕೂರಿಗೆ, ತುಮಕೂರಿಗೆ ನಾನು ಹೋಗಿ ಊಟ ತಗೊಂಡ್ರೆ ಆ ಅನ್ನ ತೆಗೆದಾಗ ಅನ್ನದಲ್ಲಿ ಕಾಯಿ ಬೀಳಿರೋದು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕಾಯಿದು. ಯಾಕಮ್ಮ ಈ ದುಡ್ಡು ಕಳಿಸಿ ಅಂದ್ರೆ ನೀ ಸಿನಿಮಾ ನೋಡ್ಬೇಕಲ್ಲಪ್ಪ, ನೀವು ಬಿಡುವಾರ ಸಿನಿಮಾ ನೋಡಪ್ಪ ಅಂತ ನನ್ನಲ್ಲಿ ಛಳ ಬಿಡ್ತಿತ್ತು. ಇವ್ರು ಬೇಡ ಅಂತಲ್ಲ, ಹೇಗಾದ್ರೆ ಮಾಡಿ ಸಿನಿಮಾ ಸೇರ್ಲೇಬೇಕು ಯಾವಾಗಲೂ ಅಷ್ಟೇ. ಏನಿದ್ದು ಪ್ರೀತಿ ಇಲ್ಲ ತಾನೇ ನಮ್ಮ ಸಮಾಜ, ಅಪ್ಪ ಹೇಳಿದ್ರೆ ಮಗ ಕೇಳಲ್ಲ, ಮಗ ಹೇಳಿದ್ರೆ ಅಪ್ಪ ಕೇಳಲ್ಲ, ಅದು ಪ್ರತಿನಿತ್ಯ ಬಂದಿರೋದೇ ಪ್ರತಿಯೊಂದು ಮನೆಯಲ್ಲೂ. ಹಾಗಾಗಿ ನಮ್ಮ ಅಪ್ಪ ಹೇಳಿದಾಗ ಏನ್ ಕೇಳೋದು, ನಾನು ನೋಡ್ಬಿಟ್ಟೆಣ್ಣ ಪಾಸ್ ಆಗೇ ಬಿಡ್ತೀನಿ ಯಾಕಾಗಲ್ಲ. ಸರಿ ಪಾಸ್ ಏನೋ ಹಾಗೆ ಪಾಸ್ ಆದ್ಮೇಲೆ ಮತ್ತೆ ಬೆಂಗಳೂರು ಬೆಂಗು ಹೋಗೋದು. ಅವಾಗ ನಮ್ಮ ಅಣ್ಣ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಕೆಲಸ ಮಾಡ್ತಾ ಇದ್ರು, ಒಬ್ಬರೇ ಇದ್ರು, ಮದುವೆ ಹಾಕಿದ್ದಿಲ್ಲ. ಅವಾಗ ಏನ್ ಮಾಡಿದ್ರು, ಮೆಲ್ಲಿ ನಮ್ಮ ಅಣ್ಣನ ಚೂಬಿಟ್ಟು ನನಗೆ ಅಡುಗೆ ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಹೋಟ್ಲು ತಿನ್ನಕ್ಕಾಗಲ್ಲ, ನಾಗಭೂಷಣ ಕರ್ಕೊಂಡೋಗ್ತೀನಿ ನಾನು ಅನ್ನೋ ಥರ ನಮ್ಮ ಅಣ್ಣಂಗೆ ಫಿಟ್ಟಿಂಗ್ ಇಟ್ಟು ನಾಗಭೂಷಣ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಡುಗೆ ಅಡುಗೆ ಮಾಡ್ಕೊಂಡಿರ್ತಾನೆ ಅಂತ ನಮ್ಮ ತಂದೆ ಒಪ್ಪಿಸಿ. ಯಾಕಂದ್ರೆ ಹಿರಿ ಮಗ ತಂದೆ ಮಹಾಪ್ರೀತಿ ಅಂತ ಗೊತ್ತಿರೋದು, ಹಿರಿ ಮಗ ತಾಯಿ ಪ್ರೀತಿ, ಮತ್ತಿದನು ನಾನು ಶಿವಶೇಪ ಆ ದೇವರಿಗೆ ಪ್ರೀತಿ. ಈ ತರ ಒಂದು ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮ ಅಣ್ಣ ಏನ್ ಮಾಡ್ದ, ಇಲ್ಲ ಅಣ್ಣ ನಾಗಭೂಷಣ ಕರ್ಕೊಂಡು ಹೋಗ್ತೀನಿ ಅಡುಗೆ ಅಡುಗೆ ಮಾಡ್ಕೊಂಡಿರ್ತಾನೆ, ಸುಮ್ಮನೆ ಹಾಳಾಗ್ತಾನೆ, ಬಂದು ಸ್ನೇಹಿತರ ಸವಾಸ ಸೇರಿ ಸಿನಿಮಾ ಸಿನಿಮಾ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದೆ. ಆದ್ರೆ ನಾನು ಹೋಗ್ಬೇಕು ಒಂದು ಉದ್ದೇಶ ಸಿನಿಮಾ ಸೇರಕ್ಕೆ ಬೇರೆ. ಹಾಗಾಗಿ ಬೆಂಗಳೂರು ಬಂದು ಇಲ್ವೋ ಸರ್ ಅಷ್ಟೇ, ಬೆಳಗ್ಗೆ ಅಡುಗೆ ಮಾಡ್ಬಿಡೋದು ನಮ್ಮ ಅಣ್ಣಂಗೆ 10 ಗಂಟೆಗೆ ಒಂದು ಆಫೀಸ್ ಮಾಡಿದ್ರೆ ಬೀಗ ಹಾಕೊಂಡು ನೇರ ಮೆಜೆಸ್ಟಿಕ್ಕು, ಮೆಜೆಸ್ಟಿಕ್ ಬರೋದು ಎಲ್ಲಾ ಥಿಯೇಟರ್ ಮುಂದೆ ನಿಂತ್ಕೊಳ್ಳೋದು, ಈ ಥಿಯೇಟರ್ ಈ ಪೋಸ್ಟರ್ ಯಾವ ನನ್ನ ಹೆಸರು ಬರುತ್ತೆ, ಈ ಪೋಸ್ಟರ್ ಯಾವ ಥರ ನನ್ನ ಹೆಸರು ಬರುತ್ತೆ, ಹೇಗೆ ಬರುತ್ತೆ, ಇದೇ ಯೋಚನೆ ಬೆಳಗ್ಗೆ ಸಾಯಂಕಾಲದೊಳಗು. ನಮ್ಮ ಅಣ್ಣ ಊರು ಹೋದ ಅಂದ್ರೆ ಯಾವ್ದಾದ್ರು ಟೂರ್ಗೆ ಹೋದಂದ್ರೆ ಸಾಕು, ಅವತ್ತಲ್ಲ ಹಬ್ಬ ನನಗೆ ಬೆಳಗ್ಗೆ 4 ಗಂಟೆಗೆ ತೊಟ್ಬಿಡ್ಬೇಕು, 4 ಗಂಟೆಗೆ ಎಷ್ಟು ಸಿನಿಮಾ ಥಿಯೇಟರ್ ಮುಂದೆ ನಿಂತ್ಕೊಂಡ್ಬಿಡು, ಹೊಸ ಸಿನಿಮಾ ರಿಲೀಸ್ ಆಗಿದೆ ಕನ್ನಡ ಸಿನಿಮಾ, ಅಲ್ಲಿ ಹೋಗೋದು 4 ಗಂಟೆಗೆ ನಿಂತ್ಕೊಂಡ್ರೆ ಗೇಟ್ ಒಂದು ತೆಗಿತಿದ್ದೆ 9 ಗಂಟೆಗೆ ಹೋಗೋದು, ಫಸ್ಟ್ ಟಿಕೆಟ್ ತಗೊಂಡ್ಬಿಡ್ಬೇಕು ನಾನು ಸಿನಿಮಾ ನೋಡ್ಬಿಡ್ಬೇಕು, ರಿಲೀಸ್ ಆಗ್ತಾಗೆ ಫಸ್ಟ್ ಸಿನಿಮಾ ನಾನು ನೋಡ್ಬೇಕು ಅದೇನ ಆಗಬಿಡಿ. ಆ ರೀತಿ ಒಂದು ಹುಚ್ಚು ಬೆಳೀತು 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 ರಕ್ತ ನರ ನಾಡುಗಳಲ್ಲೂ ನನಗೆ ಆ ಸಿನಿಮಾ ಹುಚ್ಚು ಬೆಳೆದ್ಬಿಟ್ಟು. ಹಾಗಾಗಿ ಅಮ್ಮ ಇದು ವಿಜಯನಗರದ ವೀರಪುತ್ರ ಅಂತ ಒಂದು ಚಿತ್ರ ರಿಲೀಸ್ ಆಯ್ತು. ಅವತ್ತು ನಮ್ಮ ಅಣ್ಣ ಊರಲ್ಲಿ ಇರಲಿಲ್ಲ, ನಾನು ಯಾವ್ದೋ ಟೂರ್ಗೆ ಅಂತ ಹೋಗಿದ್ದ, ಬೆಳಗ್ಗೆ ಜಾವ 4 ಗಂಟೆಗೆ ಹೋಗಿ ಹಿಮಾಲಯ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ದೆ, ಒಬ್ಬನೇ ಒಬ್ಬ ನಿಂತಿದ್ದೀನಿ ನಾನು. ಆಮೇಲೆ 9:00 ಗೇಟ್ ತೆರೆದು ಒಳಗಡೆ ನುಗ್ಗದೆ ಅದೂ ಟಿಕೆಟ್ ನಾನೇ ತಗೊಂಡೆ, ತಗೊಂಡು ಬಾಲ್ಕನಿ ಟಿಕೆಟ್ ತಗೊಂಡು ಒಳಗಡೆ ಕೂತಾಗ ನಾಗೇಂದ್ರ ಅವರು ಬಂದು ಕೂತಿಯ ನನಗೆ ನೋಡಿದೆ, ನೋಡಿ ಆನಂದ ಆಗೋಯ್ತು, ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು ಬಿಡೋ ಅಂತ ಅಳಿಸ್ಕೊಂಡೆ. ಯಾಕೆ ಯಾಕೆ ಹೇಳ್ತಿದ್ಯಾ ಅಂದ್ರೆ ಈ ತರ ನಾನು ಸಿನಿಮಾ ಹುಚ್ಚಿಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಏನ್ ಮಾಡ್ದು ಗೊತ್ತಾಗ್ತಿಲ್ಲ, ಇವತ್ತು ನೋಡಿ ಮೊದಲನೇ ಟಿಕೆಟ್ ತಗೊಂಡ್ಬಿಟ್ಟಿದೀನಿ ಹಾಗೆ ಅಂತ ತೋರಿಸ್ದೆ. ಅವ್ರ ಸಿಗ್ನೇಚರ್ ಹಾಕ್ಸ್ಕೊಂಡೆ ನೋಡ್ಮೇಲೆ ಅಂದ್ರೆ ಅವ್ರು ನಾನ್ ನೋಡಿದ್ರೆ ಹಂಚಿ ಗಡ್ಡಿದ್ದಂಗಿದೆ ಸಣ್ಣಗಿದೆ. ನಾಗೇಂದ್ರ ಮೇಲಿಂದ ಕೇಳಿ ನೋಡಿದ್ರು, ಏನಯ್ಯ ನೀವು ಫಸ್ಟ್ ಟಿಕೆಟ್ ತಗೊಂಡೆ ಅಂತ ಹೇಳ್ತಾ ಇದೀಯಾ, ಈ ಪಿಕ್ಚರ್ ಏನಾದ್ರು ತೋಪಡಿದ್ರೆ ನೀನ್ ಹುಡುಕೊಂಡು ಹೊರಾಕ್ಬಿಡ್ತೀನಿ, ಈ ಪಿಕ್ಚರ್ ಸಕ್ಸಸ್ ಆಗಬೇಕು, ಸಕ್ಸಸ್ ಆದ್ರೆ ಮಾತ್ರ ನೀನ್ ನಾನು ಸೇರಿಸ್ತೀನಿ ಆ ತರಕ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಬಾರ್ ಬೇರೆ ಕೊಟ್ಬಿಟ್ರು. ಇನ್ ಬೇರೆ ಕಿತ್ಕೋತು ನನಗೆ ಯಾಕೆ ನಾನು ಅವತ್ತೆ ಕಣ್ಕಂಡ್ ದೇವ್ರಿಗೆಲ್ಲ ಹರಕೆ ಹೊತ್ತಿದ್ದೆ. ಆಯ್ತು ದೇವ್ರೆ ಯಾರು ಮಾಡಿ ಚಿತ್ರ ಅಡ್ಡಾಡಿ ಸ್ವಭಾವ ಮಾಡಪ್ಪ, ನನಗೆ ನಾಗೇಂದ್ರ ಪರಿಚಯ ಮಾಡ್ಕೊಂಡು ಹಾಗೆ ಮಾಡಪ್ಪ ಅನ್ನತ್ತ ಕಣ್ಕಂಡ್ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡೆ. ನನ್ನ ದೃಷ್ಟು ಇವತ್ತು ದಿವಸ ನಿಮ್ ಮುಂದೆ ಕೂತ್ಕೊಳ್ಳುವಂತ ಸೌಭಾಗ್ಯ ಅವತ್ತಿತ್ತು ಆ ಗಳಿಗೆಯಲ್ಲಿ ಗೊತ್ತಾಗಿಲ್ಲ. ಆ ಚಿತ್ರ 100 ದಿವಸ ಹೋಯ್ತು, 100 ದಿವಸ ಕೂಡ ಇದೇ ತರ ಮೊದಲು ಟಿಕೆಟ್ ತಗೊಂಡೋಗಿ ಹಿಮಾಲಯ ಟಾಕೀಸ್ ಅಲ್ಲಿ ನೋಡಿದೆ. ನೋಡಿದಾಗ ನಾಗೇಂದ್ರ ಬಂದಿದ್ರು ಬಾಸಿ ತಗೊಂಡ್ಬಿಟ್ರು, ಒಳ್ಳೆ ಕೈ ಕಡೆ ಒಳ್ಳೆ ಕೈ ಪರವಾಗಿಲ್ಲ ಸದ್ಯ ಉಳಿಸ್ಕೊಂಡ್ಬಿಟ್ಟೆ ನೀನು ತೋರ್ತೆ ನೋಡಿ ಸರ್, ಮೊದಲನೇ ಟಿಕೆಟ್ ತಗೊಂಡಿದ್ದೀನಿ ಸಹಿ ಹಾಸ್ಕೊಂಡೆ, ಇವತ್ತು 100 ದಿವಸ ಟಿಕೆಟ್ ತಗೊಂಡಿದ್ದೀನಿ ಸಹಿ ಹಾಕ್ಬಿಟ್ಟು ಸರ್ ಅಂತಂದಾಗ ಖುಷಿ ಆಗ್ಬಿಟ್ರು. ಏನು ಅಷ್ಟೊಂದು ವಿಷಯ ಇದೆ ನಿಮಗೆ, ಸರಿ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಬಾ ನೀನು ಮಾತಾಡೋಣ ಅಂತಂದ್ರೆ ಮಾನಿಸ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋಗಿ
ಕೂತ್ಕೊಂಡಾಗ ಅವ್ರಿಗೆ ಕಾಫಿ ಜಿಗ್ಗೆ ತರಿಸ್ಕೊಟ್ರು. ಮಾತ್ರೆ ಹೊರಡ್ತಾ ಇಲ್ಲ ನಾಗೇಂದ್ರ ನೋಡ್ತಿದ್ದಾಗ ನಿನ್ನೆ ಅಳು 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 ಅಳು. ಅವ್ರು ಬಂದು ನನ್ನ ಎದ್ದು ಬಾಚಿ ತಕ್ಕೊಂಡು ಸಮಾಧಾನ ಮಾಡಿದ್ರು. ನಮಸ್ಕಾರ ಅಳು, ಅಂತ ಮಹಾನ್ ಕಲಾವಿದ ನನ್ನ ರೂಮ್ ಕರೆದು ಮಾತಾಡ್ಸೋದಾಗ ನನಗೆ ಸಿನಿಮಾ ಹುಚ್ಚು. ಹಾಗಾಗಿ ಕೊನೆಗೆ ಅವರು ನನ್ನ ಬಾಕಿ ಒಬ್ಬರು ಸಮಾಧಾನ ಮಾಡಿದ್ಮೇಲೆ ನನ್ಗೆ ಈ ತರ ಸಿನಿಮಾ ಮುಚ್ಚಿಟ್ಕೊಂಡ್ಬಿಡಿ ಗುರುಗಳೇ, ನಾ ಏನ್ ಮಾಡ್ದು ಗೊತ್ತಾಗ್ತಲ್ಲ, ನನ್ ಹಿಂದೆ ಮುಂದೆ ಯಾರು ಇಲ್ಲ, ಯಾರು ಎನ್ಕರೇಜ್ ಮಾಡ್ಕೊಳ್ಳಿಲ್ಲ. ಅವಾಗ ನೋಡಿಯ ನೀನ್ ಒಳ್ಳೆ ಹಂಚಿಕಟ್ಟಿದ್ದಾಗಿದ್ಯಾ, ಈಗ ಬಂದು ಸಿನಿಮಾದಲ್ಲಿ ಏನೇ ಮಾಡ್ತೀಯಾ, ನೀನೇನ್ ಹೀರೋಗ ಆಗ್ತಾತ ಅಥವಾ ಏನಾದ್ರು ಕೆಲಸ ಮಾಡಕ್ಕಾಗತ್ತ? ಅದಕ್ಕೆ ಒಂದು ಕೆಲಸ ಮಾಡಿ, ಇಲ್ಲಿ ಡಿಪ್ಲೊಮಾ ಸಿನಿಮಾಟೋಗ್ರಫಿ ತಗೊಂಡಿದೆ ಎಸ್ ಜೆ ಪಾಲಿಟೆಕ್ನಿಕಲ್ ಅಲ್ಲಿ, ಅಲ್ಲಿ ಹೋಗಿ ಒಂದು ವಿದ್ಯೆ ಮಾಡ್ಕೊಂಬ. ಅದು ಸಾಗರ ಇದ್ದಂಗೆ, ಇಲ್ಲ ಅವಾಗ ಯಾವ್ದಾದ್ರು ಒಂದು ವಿದ್ಯೆ ಕಲ್ತಿದ್ರೆ ನೀವು ಇಷ್ಟ ಬಂದಾಗ ನೀವು ಹೇಳ್ಬೋದು, ಡೈರೆಕ್ಟ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟ್ ಆಗ್ಬೋದು, ನೀನೇ ಸಂಗೀತ ನಿರ್ದೇಶಕ ಆಗ್ಬೋದು, ನೀನೇ ಹಾಡುಗಾರ ಹಾಡುಗಾರಿಕೆ ಆಡ್ಬೋದು, ನಿಮ್ಗೆ ಯಾವ ಲೈನ್ ಸಲೀಸ್ ಆಗಿರ್ತೋ ಆ ಲೈನ್ ನೀನು ಆರಿಸ್ಕೋಬಹುದು ಅಂತ ಒಂದು ಸಲಹೆ ಕೊಟ್ಟರು ಸರ್. ಹಾಗಾಗಿ ನಾನು ಸಿನಿಮಾಟೋಗ್ರಫಿ ಡಿಪ್ಲೊಮಾಗ ಹೋಗಿ ಸೇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು, ಅವಾಗ ನಮ್ಮಂತದಲ್ಲಿ ಮತ್ತೆ ನಮ್ಮ ಅಪ್ಪ ಒಪ್ಪು ಬಿಲ್ಕುಲ್ ಕೊಡಲ್ಲ ದುಡ್ಡು ಅಂದ್ಬಿಟ್ರು. ಕೊನೆಗಿಂತ ನಮ್ಮ ಸ್ನೇಹಿತ ಬದಲಾಚಾರ ಗುಪ್ತಾ ಶ್ರೀನಿವಾಸ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಈ ಸಮಯದಲ್ಲಿ ನೆನೆಸ್ಕೊಳ್ಳಬೇಕು ಅವ್ರನ್ನ. ಅವ್ರು ಒಬ್ಬೊಬ್ರು 50-50 ರೂಪಾಯಿ ಆ ಕಾಲಕ್ಕೆ ಅಂದ್ರೆ 57-58 ಇಸ್ವಿನಲ್ಲಿ ಒಬ್ಬೊಬ್ರು 50-50 ರೂಪಾಯಿ ಕೊಟ್ಟು ಒಂದು 300 ರೂಪಾಯಿ ನನಗೆ ಮಾಡಿ ಕಾಲೇಜ್ ಸೇರಪ್ಪ ಅಂತ ಹೇಳ್ಬಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟು. ನೀವು ಗಾಯಕರಾಗಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಸಿನಿಮಾಟೋಗ್ರಫಿ ಸೇರ್ಕೊಂಡ್ರಿ, ಆದ್ರೂ ನಿಮ್ಮಲ್ಲಿಂದ ಗಾಯನ ಕಲೆ ಆ ಹಸಿವು ಆ ಕಸು ನೆಹರು ಅವ್ರ ಮುಂದೆ ನೀವು ಅದು ನೂಡಲ್ ಕೋಣಿಗಳ ಕೆರೆ ಹಾಡಿ ಅದ್ಭುತ ಶಬಾಸ್ಕಿರಿ ಪಡೆದಿದ್ದ ಸನ್ನಿವೇಶ ಇಂದ ಅದಕ್ಕಿಂತ ಮುಖ್ಯ ಸನ್ನಿವೇಶ ಅಂತ ಬಂದ್ರೆ ಎಸ್ಜ ಪಾಲಿಟೆಕ್ನಿಕ್ ಅಲ್ಲಿ ಪ್ರಿನ್ಸಿಪಾಲ್ ಹತ್ರ ಹೋದಾಗ ನನಗೆ ಒಂದು ಸೀಟ್ ಬೇಕು ಸರ್ ಸಿನಿಮಾಟೋಗ್ರಫಿ, ನಾನು ಸಿನಿಮಾಟ ಸೇರಬೇಕು ತುಂಬಾ ಆಸೆ ಇದೆ ಸರ್ ಅಂತ ಪ್ರಿನ್ಸಿಪಾಲ್ ಹತ್ರ ಕಂಡಾಗ ಮೇಲಿಂದ ಕಡೆ ನೋಡ್ಬಿಟ್ಟು ಯಾ ಬಿಟ್ಟಿದ್ಯಾ ಒಳ್ಳೆ ಈಗ ಹಂಚಿಕಟ್ಟಿ ಹಳ್ಳಿ ರೈತ ಗೈದ ಇದ್ದಾಗಿದ್ಯಾ, ನಿಮ್ಗೆ ಹೋಗಿ ಸಿನಿಮಾಟೋಗ್ರಫಿ ಸೀಟ ಇಡೀ ಇಂಡಿಯಾದಲ್ಲಿ ಉಳಿದೇ ಸಿನಿಮಾಟೋಗ್ರಫಿ ಒಂದೇ ಸೆಕ್ಷನ್ ಇಲ್ಲಿ ಯಾವ ದೇಶದಲ್ಲೂ ಇಲ್ಲ, ಇಡೀ ಇಂಡಿಯಾದಿಂದ ಸೆಲೆಕ್ಟ್ ಮಾಡಿದ 20 ಜನ ನಿಂಗೆ ಆಸೆ ಕೊಡಕ್ಕಾಗಲ್ಲ ಹೋಗು ಅಂತ ಬೈ ಕಲ್ಸ್ಬಿಟ್ಟು ಪ್ರಿನ್ಸಿಪಾಲ್. ಮತ್ತೆ ಸಿನಿಮಾ ಸೇರ್ಬೇಕು ಅನ್ನೋ ಹುಚ್ಚು ಮತ್ತೆ ನನ್ಗೆ ಹೇಳ್ಕೊಡ್ತು ಕಿರಪ್ಪ ಮಾಡೋದು ಕೊಡೋ ಅಂತ ಕಲ್ತ್ಕೊಂಡೆ. ಅವ ನಮ್ಮ ಅಮ್ಮ ಹೇಳಿದ ಮಾತು ನಾಲ್ಕು ಬಂತು, 1000 ರೂಪಾಯಿ ಸರ್ದಾರ್ ಆದ್ರೂ ಮನೆ ಹಿಡ್ತಿ ಗುಲಾಮ ಅನ್ನೋ ಒಂದು ಗಾದೆಗೆ ಹೇಳಿಕೊಳ್ಳ ಅಂತ. ತಕ್ಷಣ ಕುಡುಗಿ ಹೋದೆ ಒಂದು ಪಿಂಡಿ ಬೆಲ್ಲ ನಮ್ದೆ ತೋಟದ ಗದ್ದೆ ಬೆಲ್ಲ ಕಬ್ಬು ದೈದಿ ಸಿರಿ ಬೆಲ್ಲ ಅಂತ ಅದೆಲ್ಲ ತಗೊಂಡ್ಬಂದು ಪ್ರಿನ್ಸಿಪಾಲ್ ವೈಫ್ ತಗೊಂಡೋಗಿ ಕೊಟ್ಟು ಅಡಗಿಬಿಟ್ಟೆ ಸಾಷ್ಟಾಂಗವಾಗಿ. ಅಮ್ಮ ನೀವೇನಾದ್ರೂ ಮಾಡಿ ನನ್ ಕಾಪಾಡ್ಬೇಕಂತಿದ್ದೀನಿ. ಯಾಕೆ ಯಾರಪ್ಪ ನೀನು, ಏನು ಕೆಲಸ ಇದೆ? ಅಮ್ಮ ನಾನು ಸಿನಿಮಾಟೋಗ್ರಫಿಗೆ ಅಪ್ಲೈ ಮಾಡಿದೀನಿ ಪ್ರಿನ್ಸಿಪಾಲ್ ಸಾಹೇಬ್ರು ಕೊಡೋದು ಅಂತ ಇದ್ರೆ ನೀವ್ ಹೇಗಾದ್ರು ಮಾಡಿ ಅವಕಾಶ ಮಾಡಿಸ್ಕೊಡ್ಬೇಕಮ್ಮ, ನಾನು ಸಿನಿಮಾ ಸೇರ್ಬೇಕು ಆಸೆ, ನನ್ನನ್ನು ಉದ್ಧಾರ ಮಾಡ್ಬೇಕಮ್ಮ ಅಂತ ಈ ಸೇವೆಯಿಂದ ನೆನೆಸ್ಕೋಬೇಕು ಅವ್ರನ್ನ. ಅವರು ಬ್ರೋ ಅಂತ ಹತ್ಬಿಟ್ಟು ಅವ್ರು ಲಂಚ ಅಳಕೆ ಶುರು ಮಾಡ್ಬಿಟ್ರು ನಾನು ಅವ್ರು ನೋಡ್ಬಿಟ್ಟು. ಅವಾಗ ಸರ್ ಯೋಚನೆ ಮಾಡ್ಬೇಕು ನಾ ಹೇಳ್ತೀನಿ, ಆದ್ರೆ ನಾನು ಆ ಸರ್ಕಾರದ ವಿಷಯದಲ್ಲಿ ಸ್ಕೂಲ್ ವಿಷಯದಲ್ಲಿ ನಾನು ತಲೆ ಹಾಕಕ್ ಆಗಲ್ಲಪ್ಪ, ಅದ್ರ ಆಗಲ್ಲ ಅಂದ್ರೆ ಕೇಳಕ್ ಆಗಲ್ಲಮ್ಮ, ನಾನು ಇಲ್ಲೇಬೇಕಾದ್ರೆ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ ಹೊರತು ನನ್ನ ಸೀಟ್ ಕೊಡಿಸು ಅವ್ರು ನಾನು ಹೋಗಲ್ಲ ಅಂತ ಆಟ ಆಡಿಬಿಟ್ಟೆ. ಆ ಬೆಲ್ಲ ಅದು ಇಜಾಲ ಕಬ್ಬು ಬಿಬ್ಬು ನೋಡಿ ಬಹಳ ಖುಷಿ ಪಟ್ಟು ಮಾನಿಸ ಬೆಳಗ್ಗೆ ಪ್ರಿನ್ಸಿಪಾಲ್ ಚೇಂಬರ್ ಹತ್ರ ಹೋಗಿ ಕೂತಿದ್ದೀನಿ. ಪ್ರಿನ್ಸಿಪಾಲ್ ಬಂದ್ರು, ಎಲ್ಲ ಇದ್ ನಿಂತ್ಕೊಂಡು ನಾವು ಇದ್ ನಿಂತ್ಕೊಂಡೆ ನಮಸ್ಕಾರ ಆಗಲಿ ಎಂದೆ ಕಡೆ ನೋಡುದು ಬಂದ್ಬಿಡ್ತೀನಿ ಕಾಬಿಟ್ಟೆ ಅಂತ ಹೇಳಿದ್ರೆ ಅಲ್ಲ ಕಣೆಯ, ನಾನ್ ಸೀಟ್ ಕೊಡಲ್ಲ ಅಂದಕ್ಕೆ ನಾನು ಸುಪ್ರೀಂ ಕೋರ್ಟ್ ಹೋಗಿ ಆಡ್ ತಗೊಂಡಿದ್ದೀನಿ. ಅವಾಗ ಇಷ್ಟೊಂದು ಆಸೆ ಇದೆಯೇ ನಿನ್ಗೆ ಸಿನಿಮಾಕ್ಕೆ ಯಾಕಯ್ಯ ಸೇರ್ತಿಯ, ಹಾಳಾಗೋಗ್ತೀಯ ಕಣೆಯ, ಸಿನಿಮಾ ಅಂದ್ರೆ ಕೆಟ್ಟದ ಕಣಪ್ಪ, ನಾನು ನಿನ್ ತಂದೆ ಇದ್ದಾಗಿದ್ದೀನಿ ಹೇಳಿ ಏನು ಉದ್ದೇಶ ಕೊಡೋ ಚುನಾವ್. ಅವಾಗ ಸರ್ ಅದು ಕೆಟ್ಟದೋ ಒಳ್ಳೇದೋ ನನಗೆ ಗೊತ್ತಿಲ್ಲ, ಒಟ್ಟು ಸಿನಿಮಾಗೆ ಸೇರ್ಬೇಕು, ನಾನು ಸಿನಿಮಾದಲ್ಲಿ ಹಾಡ್ಬೇಕು ಇಷ್ಟೇ ಸರ್ ನಂಗೆ ಬೇಕಾಗಿರೋದು, ನಾನು ಬೇರೆ ಇನ್ಯಾವ ಇದು ಇಲ್ಲ ಸರ್ ಅಂತ ಹೇಳ್ಕೊಳ್ಳೋದು ಅಂದ್ಮೇಲೆ ಸರಿ ಆಗ ಇಟ್ಕೋಗಪ್ಪ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸೀಟ್ ಕೊಟ್ಟು ಸೀಟ್ ಕೊಟ್ಬಿಟ್ಟು ಖುಷಿ. ನಾನು ಅವ್ನು ಹೇಳಿ ಹೇಳಿ ಕನ್ನಡ ಮೀಡಿಯಮ್ ಕುಳಿರ್ಲಿ ಈ ಹೇಳ್ತೇನೆ ಇಂಗ್ಲೀಷು ಏನು ಅವ್ನು ಎಕ್ಸಾಮ್ ಅಲ್ಲಿ ಬರ್ಬೇಕಾದ್ರೆ ಏನ್ ಬರ್ಬೇಕು ನಾನು ಏನು ಗೊತ್ತಾಗ್ಲ, ಅವ್ನು ಗುಟ್ ಹೇಳ್ತೀನಿ ಯಾರು ಕೇಳ್ಬೇಡಿ ಯಾರು ಅಂತ ನಕ್ಕೋಬೇಡಿ ವೀರೇನೋದು ಅಂತ ಒಬ್ರು ಮೇಷ್ಟಿದ್ರು. ಅವ್ರಿಗೆ ಮನೆ ಮಾಮೂಲಿ ಇದಾಗ್ಬೇಕಾರ ಊರಿಗೆ ಹೋಗಿದಾಗ ಕಬ್ಬು ಬೆಲ್ಲ ತಗೊಂಡು ಕೊಟ್ಬಿಡೋದ್ರೆ ಅವ್ರಿಗೆ ಖುಷಿ ಖುಷಿ. ಅಲ್ಲಿ ಹೋಗಿ ಕೂತ್ಕೊಂಡು ಪೇಪರ್ ಪೇಪರ್ ಇಟ್ಕೊಂಡಿದ್ದೆ ಎಕ್ಸಾಮ್ ಅಲ್ಲಿ, ಯಾಕೋ ನಾವು ಸ್ನಾಹಿ ಕೂತಿದ್ಯಾ ಅಂದ್ರು ಏನೋ ಗೊತ್ತಾಗ್ತಾನೆ ಸಾರ್ ಅಂತೆ. ಅವ್ರು ಗೋವಿಂದನ ಇಲ್ಲ ಅಂತ ನೀವೆಲ್ಲ ಕೇಳಿರ್ಬೋದು, ತಮಸ್ಸು ಗಾಂಧಿಗೆ ಡೈರೆಕ್ಟ್ ಮಾಡಿದ್ರು, ಅವ್ನು ನನ್ನ ಕ್ಲಾಸ್ಮೇಟ್. ಅವ್ನು ಪಕ್ಕ ಕೂತ್ಕೊಂಡಾಗ ಅವ್ನು ಕೆಲಸ ಮಾಡ ಬರಲಿ ಒಂದು ಗೋವಿಂದ ಪಕ್ಕ ಕೂತ್ಬಿಟ್ಟು ಕಾಪಿ ಹೊಡಿ ಆ ಕಡೆ ತಿರ್ಕೊಂಡು ಆ ಕಡೆ ತಿರ್ಕೊಂಡು ಗೋವಿಂದ ಇಲ್ಲ ಅಂತ ಬರ್ತಿರೋದೆಲ್ಲ ಏ ಟು ಝಡ್ ನಾನು ಕಾಪಿ ಹೊಡೆದು ಸಕ್ಕ ಪಾಸ್ ಆಗ್ಬಿಟ್ಟೆ ಸರ್. ಹುಚ್ಚು ಅಷ್ಟು ಮುಚ್ಚು ಮಾಡಿಬಿಡ್ತು ನನಗೆ ಎಸ್ಜೆ ಪಾಲಿಟೆಕ್ನಿಕ್ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬಿಟ್ಟು ನನ್ನ ಮದ್ರಾಸ್ಗೆ ಹೋಗಬೇಕು, ಮದ್ರಾಸ್ಗೆ ಕಳಿಸಲ್ಲ ಅಂತ ನಮ್ಮ ಅಪ್ಪ.
ಅಭಿಲಾಷಿಗೆ ಅದ್ರಲ್ಲಿ ಹಾಳಾಗೋಗ್ಬಿಡ್ತೀನಿ ನೀನು, ಇಷ್ಟು ಹಾಗೋಗಿ ನನಗೆ ಸಿನಿಮಾಟಾಗಿ ಓದಿದ್ದೆ ಗೊತ್ತಿಲ್ಲ ನನಗೆ ಅಂತ ಅದ್ರಲ್ಲಿ ನೀನು ಸಿನಿಮಾಟಾಗಿ ಹೋಗ್ಬೇಕು ಓದ್ಬಿಟ್ಟು ಯಾವ ಗೊತ್ತಿಲ್ಲ ನಮ್ಮ ಅಪ್ಪಗೆ ಸಿನಿಮಾಟಾಗಿ ಓದಿದ್ದಾನೆ. ಆ ರೀತಿಯಾಗಿ ನಾನು ಮದ್ರಾಸ್ ಹೋಗಿ ಆ ಅವಾಗ ಶುರು ಮಾಡಿದೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಮನೆ ಮುಂದೆ ಎಲ್ಲ ಕಲ್ತ್ಕೊಳ್ಳೋದು, ಅವ್ರು ಹೇಳ್ಕೊಟ್ರು ಆದ್ರೆ ಕರೆಕ್ಟ್ ಆಗಿ ಹೇಳೋದು. ಅದನ್ನ ಜಾನಕಿಗಾಗ್ಲಿ ಪಿ ವಿಶ್ವನಾಥ್ ಆಗ್ಲಿ ಎ ಎಂ ರಾಜ ಅಂತ ಒಬ್ರು ಇದ್ರು ಸಿಂಗರ್, ಅವ್ರಿಗೆ ನಾನು ಹೇಳ್ಕೊಡುವೆ. ಅಷ್ಟು ಸ್ವಾರಸ್ಯವಾಗಿತ್ತು ನನ್ನ ಧ್ವನಿ, ಅದು ನನಗೆ ಮಾತ್ರ ಅವಕಾಶ ಸಿಗ್ತಿಲ್ಲ. ಯಾವ ವೆಂಕಟೇಶನ್ ಕೇಳಿದ್ರೆ ಏ ಟೈಮ್ ಬರುತ್ತೆ ಇರೋ, ಟೈಮ್ ಬರುತ್ತೆ ಇರೋ ಅಂತ. ರಾಜನಾಯಂದ್ರ ಹತ್ರ ಕೇಳಿದ್ರೆ ಸ್ವಲ್ಪ ಕಾಯಿ ಬರಿ, ಸ್ವಲ್ಪ ಕಾಯಿ, ಇನ್ನು ವಾಯ್ಸು ಇನ್ನು ಇದಾಗಿಲ್ಲ, ಅವ್ರು ಹೇಳ್ಕೊಡಕ್ ಮಾತ್ರ ಬೇಕಾಗುತ್ತೆ, ನಾನು ಹಾಡು ಕೊಡಕ್ಕಾಗಲ್ಲ ನಿಮ್ಗೆ. ಅವ್ರು ಹೇಳ್ಕೊಡ್ಬೇಕಾದ್ರೆ ನಾಗಶಂಕರ್ ಕಳೆಯಪ್ಪ ನಾಳೆ ನಾಗಶಂಕರ್ ಸ್ವಲ್ಪ ರಿಹರ್ಸಲ್ ಮಾಡಿ, ಎರಡು ಸಾರಿ ಹೇಳ್ಬೋದು ಸಾಕು, ಮೂರನೇ ಸಾರಿ ಫುಲ್ ರಿಪೀಟ್ ಮಾಡ್ಬಿಡ್ವಿ ಹಂಗೇನೆ. ಅವಾಗೆಲ್ಲ ಅಷ್ಟು ಖುಷಿ ಮ್ಯೂಸಿಕ್ ಡೈರೆಕ್ಟರ್ಗೆ ನಾಗಶಂಕರ್ ಒಂದು ಹಾಡು ಹೇಳ್ಕೊಬಿಟ್ಟು ಗ್ಯಾರಂಟಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಈ ಹಂತದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗೋ ಪ್ರಯತ್ನ ನಡೆದಿತ್ತ? ಮ್ಯೂಸಿಕ್ ಡೈರೆಕ್ಟ್ ಆಗುತ್ತೆ, ಓನ್ಲಿ ಹಾಡಿದೆ ಅಷ್ಟೇ. ಮ್ಯೂಸಿಕ್ ಡೈರೆಕ್ಷನ್ ಸಂಗೀತನೇ ಬರುವಲ್ಲ, ಬರೀ ಹಾಡೋದಷ್ಟು ಅಷ್ಟೇ ಬರುತ್ತೆ. ಯಾರು ಮಕ್ಕಿಗ ಮಕ್ಕಿ ಹೇಳ್ಕೊಟ್ರೆ ಅದು ನಂಗೆ ಹೇಳೋದು ಅಷ್ಟೇ. ಹಾಡು ಸಂಗೀತಗಾರ ಆಗ್ಬೇಕು, ಸಂಗೀತ ನಿರ್ದೇಶಕರಾಗಬೇಕು ಅನ್ನೋ ಆಸೆ ಇರಲಿಲ್ಲ. 2 ವರ್ಷ ಸತತವಾಗಿ ಪ್ರಯತ್ನ ಪಟ್ಟೆ ಲಾ ಮ್ಯೂಸಿಕ್ ಡೈರೆಕ್ಟರ್ ಮನೆ ಮುಂದೆ ಅವ್ರ ಹಾರ್ಮೋನಿಯಂ ಮುಟ್ಕೊಳ್ಳೋದು, ಅದರಲ್ಲೂ ಜಿ ಕೆ ವೆಂಕಟೇಶ್ ಮಲ್ಲರಂತೂ ಮನೆ ಅಡಿಗೆ ಬಟ್ಟ ಆಗ್ಬಿಟ್ಟಿದೆ. ಅವ್ರಿಗೆ ಏನು ಹೇಳಿದಕ್ಕ ಬಂತು ಅಂದ್ರೆ ಒಳ್ಳೆ ಟ್ಯೂನ್ ಬರಬೇಕು, ಒಳ್ಳೆ ಹಾಡು ಬರಬೇಕು ಅಂದ್ರೆ ನಾಗಕೃಷ್ಣ ಟೊಮಾಟೊ ರಸ ಮಾಡ್ಕೊಡ್ಬೇಕು. ನಾಗಕೃಷ್ಣ ಇವತ್ತು ಟೊಮಾಟೊ ರಸ ಮಾಡ್ಕೊಬಾರ ನನಗೆ ಅಂದ್ರೆ ಅವ್ರ ಮನೆಗೆ ಹೋಗಿ ಟೊಮಾಟೊದಲ್ಲಿ ರಸ ಅನ್ಕೊಂಡು ಸಾರು, ಆ ಟೊಮಾಟೊಗೆ ಒಗ್ಗರಣೆ ಹಾಕ್ತೇನೆ ಒಂಥರ ಈ ಬೇಳೆ ಹಾಕ್ತೇನೆ ಸಾರು ಮಾಡ್ತಾರಲ್ಲ ಅದು ಸ್ಪೆಷಲ್ ಇದೆ ಅದು ಮಾಡ್ಕೊಬಾರ ಅಂದ್ರು. ಮಾಡ್ಕೊಬಂದಾಗ ಅವ್ರಿಗೆ 2 ಲೋಟ ಕುಟ್ಬಿಟ್ರೆ ಆ ಏನೋ ಒಳ್ಳೆ ಬಿಸ್ತಿ ಕುಡ್ದ ಮಜಾ ಸಿಕ್ತಕೊಂಡಂತೆ, ಬಿಸ್ತಿ ಕುಡಿದ್ ಮಜಾ ಸಿಕ್ತಕೊಂಡ ನನ್ಗೆ ಅದಕ್ಕೆ ಒಳ್ಳೆ ಟ್ಯೂನ್ ಬಂತು ಕೊಡ ಅಂತ. ನಿಜವಾಗ್ಲೂ ನಂಬಲ್ಲ, ಸಾರದಿ ಅಪ್ಪಣ್ಣ ಟೈಮಲ್ಲಿ ಎಲ್ಲಾ ಹಾಡುಗಳು ಆ ರಸಂ ಕುಡ್ದೆ ಅವರು ಕಂಪೋಸ್ ಮಾಡಿದ್ದ. ಅವ್ರ ಹಾಡು ಸಾರದಿ ಅಪ್ಪಣ್ಣ ಹಾಡುಗಳೆಲ್ಲ ಕೇಳಿದ್ರು ವಿಷಯ ಇದೆ ಅಂತ. ಆ ಸಂದರ್ಭ ಅದು ಒಂದು ಹಾಡು ಅವಕಾಶ ಮಾಡ್ಕೊಡ್ತಾರ, ಅದಕ್ಕೂ ಕೇಳಿದೆ ಬಿಡಿ ಸಮಯ ಬರ್ತಾ ಇಲ್ಲಮ್ಮ ಸ್ವಲ್ಪ ತಕ್ಕಮ್ಮ ನೆಕ್ಸ್ಟ್ ಪಿಕ್ಚರ್ ಕೊಡ್ಸಲ್ಲ ನೆಕ್ಸ್ಟ್ ಪಿಕ್ಚರ್ ಕೊಡ್ಸಲ್ಲ ಅಂತ ಕೊಡ್ತೇನೆ. ಯಾವಾಗ 2 ವರ್ಷ ಎಷ್ಟೇ ಅನುಕೂಲತೆಗಳು ಇದ್ರು ಕೂಡ ಒಂದು ಹೊಸ ಹೆಜ್ಜೆ ಇಡಬೇಕು ಅಂದ್ರೆ ಸರಿಯ ಹೌದು. 2 ವರ್ಷಗಳ ಕಾಲ ಸಂಗೀತ ನಿರ್ದೇಶಕರ ಮನೆಗೆ ನಾ ಎಲ್ದಾಗ ಅಲ್ದ ಯಾರು ಅವಕಾಶ ಕೊಡಲಿಲ್ಲ, ಬೇಜಾಗುತ್ತೆ 2 ವರ್ಷ ಬಾಡಿ ಕಡಕ್ಕೂ ದುಡ್ಡಿಲ್ಲ ಹಾಕೋಬಿಡ್ತು. ಅವಾಗೆಲ್ಲ ಇಷ್ಟು ಮಟ್ಟಿತ್ತಪ್ಪ ಅಂದ್ರೆ ಇವತ್ತಿಗೂ ನೆನೆಸ್ಕೋಬೇಕು ಪಂಡ್ರಿಭಾಗರ ಆಶ್ರಮ, ಪಂಡ್ರಿಭಾಗರ ಆಶ್ರಮದಲ್ಲಿ ಪಾಟ್ನಾ ಆಶ್ರಮದಲ್ಲಿ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಮಾಡಿಟ್ಬಿಟ್ರು. ಯಾರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಊಟ ಮಾಡ್ಕೋಬಹುದು, ತಟ್ಟೆ ತೊಳೆದಿಟ್ಟು ಬರ್ಬೋದು, ಯಾರು ಏನು ಎತ್ತ ಅಂತ ಕೇಳ್ತಾನೆ ಇರಲಿಲ್ಲ. ಆ ತರ ನಾನು ಬೆಂಗಳೂರು ನಾಗೇಶ ಸಹ್ಯಾದ್ರಿ ನಾವೆಲ್ಲ ಸೇರ್ಕೊಂಡು ಯಾರನ್ನೂ ಕೆಲಸ ಇಲ್ಲ, ದಿನ 11 ಗಂಟೆ ಕರೆಕ್ಟ್ ಆಗಿ ಅಡಿಗೆ ಮಾಡಿಟ್ಬಿಡೋರಲ್ಲಿ. ಉಟ್ಟಿನ ಉಟ್ಟಲ್ಲ ದಾಸ ಅಂತ ಹೇಳ್ಬಿಟ್ಟು ಅವ್ರ ತಮ್ಮ ಇದಾವೆ ಅಡಿಗೆ ಇನ್ಚಾರ್ಜು ಬರೋದು, ಯಾರು ಬೇಕಾದ್ರೂ ತಟ್ಟೆ ತೊಳೆದು ಎಷ್ಟು ಬೇಕಷ್ಟು ಬಳಸ್ಕೊಳ್ಳೋದು ತಿನ್ಬೋದು ತಟ್ಟೆ ತೊಳೆದು ಇಟ್ಬಿಟ್ಟು ಹೋಗ್ತಾ ಇದ್ದಾರೆ. ನೀ ಯಾರಪ್ಪ ಯಾಕೆ ಬಂದೆ ಅಂತ ಕೇಳ್ತಾನಿಲ್ಲ ಪಂಡಿತ ಆಶ್ರಮ ಅಂತಂದ್ರೆ ಒಂದ್ ಕಾಲದ ನಮ್ಗೆ ಅನ್ನದಾತ ಆಶ್ರಮ. ಅವ್ರು ಬಿಟ್ಟೆ ಜೀವಯ್ಯರವರು, ಅವ್ರನ್ನ ಜೀವಯ್ಯನವ್ ಇಂಥ ಸಮಯದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಊಟ ತಿಂಡಿ ಸಮಯದಲ್ಲಿ ಸುಂದರಮ್ಮದಂತೂ ಬರ್ತಿದ್ದಾಗೆ ಒಳಗೆ ಬರ್ತಿದ್ದಾಗೆ ತಿಂಡಿ ಕುಡಿದಿನಾ, ಊಟ ಮಾಡಿದ್ದೀನಾ, ಕಾಫಿ ಕುಡಿದಿನಾ, ಆಮೇಲೆ ಸಾವುಕಾರಕ್ಕೆ ಮಾತಾಡುವಂತೆ ಇಷ್ಟ ಆಯ್ತು ಬರ್ಸ್ಬೇಕು ತಿಂಡಿ ತಿಂದಿಲ್ಲ ಬಾಬಾ ಹೊಳಬ ಅಂತ ಕೈ ಹಿಡಿದು ಕರ್ಕೊಂಡೋಗಿ ಬಲವಂತ ತಿಂಡಿ ತಿನ್ಸೋದು. ಅದ್ರ ದಿನ ಒಬ್ಬರ ಮನೆ ಪ್ರೀತಿ ತಿನ್ನಕ್ಕಾಗತ್ತೆ, ಪುಸ್ತಕ ತಿನ್ನಕ್ಕಾಗತ್ತೆ, ನಮಗೂ ಒಂದು ಮನಸ್ಸು ಆಗ್ತಿರ್ತಲ್ಲ. ಹಾಗೆ 2 ದಿವಸ 3 ದಿವಸ ಏನು ತಿಂತಾ ಇಲ್ಲ, ಇವತ್ತು 2 ಇಡ್ಲಿ ತಿಂದ್ರೆ ತಿರ್ಗಾ ನಾಡಿದ್ದೆ ಒಂದು ಶೂಟನ ಒಂದು ಶಿಡ್ಲು ತಿಂತಾ ಇದ್ದು. ಆ ರೀತಿ ಹಣ್ಣುಗಾಯಿ ನಿಂತಾಯ ಆಗುದು 2 ವರ್ಷ ಸಂಪಾದನೆ ಇಲ್ಲ. ಕೋರಸ ಹಾಕಿದಾಗ ಏನೋ ಒಂದು 10 ರೂಪಾಯಿ 15 ರೂಪಾಯಿ ಕೊಡೋ ವೆಚ್ಚ ಆವಾಗ ನನಗೆ ಯಾವ ಮೂಲೆ ಕಾಕೋದು. ಹಾಗಾಗಿ 2 ವರ್ಷದ ಮೇಲೆ ಯಾಕೆ ಸರಿ ಬರಲಿಲ್ಲ, ಸಿನಿಮಾಗೂ ನನಗೂ ಪ್ರಯೋಜನ ಇಲ್ಲ, ನನ್ನ ಹಠ ಅನ್ಯಾಯ ಆಗೋಗ್ಬಿಡ್ತು ಅಂದ್ಬಿಟ್ಟು ವಾಪಸ್ ಹೊರಟ್ಬಿಡ್ಬೇಕು ಅಂತ ಟಿಕೆಟು ತೊಗೊಂಡು ಬಂದು ಬಟ್ಟೆಲೆ ಪ್ಯಾಕಪ್ ಮಾಡ್ತಿರೋ ಟೈಮಲ್ಲಿ ರಾಜಶೇಖರ್ ಅವರು ನಮ್ಮ ಮನೆ ಪ್ರತಿ ದಿನ ಬರೋರು. ನಾವಲ್ಲೊಂದು ಚಿಕ್ಕ ಮನೆ ಮಾಡಿದ್ವಿ, ಅಲ್ಲಿ ರಾಜಶೇಖರ್ ರಾಜ್ಕುಮಾರ್ ವರದಪ್ಪ ಶಿವರಾಮಣ್ಣ ಎಲ್ಲ ಕೂತ್ಕೊಳ್ಳೋರು, ಕೆಲವರು ಪುಸ್ತಕ ಓದೋರು, ಕೆಲವರು ಇಸ್ಪೀಟ್ ಆಡೋರು, ಕೆಲವರು ಈ ತರ ಅಡಿಗೆ ಇಡ್ಗೆ ಮಾಡ್ಕೊಡೋದು. ಎಂ ಪಿ ಶಂಕರ್ ಅವರು ಅಡಿಗೆ ಅವರು ಅಡಿಗೆ ಶೂಟಿಂಗ್ ಇಲ್ಲ ಅಂದ್ರೆ ಕ್ಲೀನ್ ಅಡಿಗೆ ಮಾಡ್ಕೊಂಡು ಅಡಿಗೆ ಮಾಡ್ಬಿಡೋರು, ಅವ್ರ ಸಹಾಯ ನಾನು. ಸೊ ಈ ತರ ಒಂದು ಎಷ್ಟು ಫ್ಯಾಮಿಲಿ ಆಗಿತ್ತು ಅಂದ್ರೆ ಇವೆಲ್ಲ ಸಿನಿಮಾದಲ್ಲಿದ್ದಾರೆ, ನಾವೆಲ್ಲ ನನ್ನ ಹಾಗೆ, ನಾನು ರಾಜ್ಕುಮಾರ, ನಾನು ರಾಜಶೇಖರ, ನಾನು ಇವನೇ ನಾಗಕೃಷ್ಣ ಇದೆ ಕೇಳ್ಬೇಕು ನಾನು ಅದಿಲ್ವೇ ಇಲ್ಲ. ರಾಜ್ಕುಮಾರ್ ಆದ್ರೂ ಸರಿ, ನಾಗಕೃಷ್ಣ ಆದ್ರೂ ಸರಿ, ಒಂದೇ ಭಾವನೆ ಎಲ್ಲ ಅಣ್ಣ ತಮ್ಮಂದ್ರು, ನಮ್ಮ ಸಿನಿಮಾ ಜೀವನ ಒಂದು ಕುಟುಂಬ ಇದ್ದಾಗೆ ಅನ್ನೋ ಭಾವನೆ ಆವಾಗಿತ್ತು. ಅದರಲ್ಲೂ ಕಾಮಿಡಿಯನ್ ಗುಡ್ಡು ಅಂತ ಒಬ್ರಿದ್ರು ನೆನೆಸ್ಕೊಳ್ಬೇಕು ಅವ್ರನ್ನ. ಸಾಯಂಕಾಲ 5 ಗಂಟೆ ಆಗ್ಬಿಟ್ರೆ ಸಾಕು, ಒಂದು ಚಿಕ್ಕ ಒಬ್ಬರೇ ಒಬ್ರು ಮಲ್ಕೊಳ್ಳೋಂತ ರೂಮು, ಅಟ್ಟೆ ಅವ್ರು ಹೊರಗಡೆ ಹಾಕ್ಬಿಟ್ರು. ಹೊರಗಡೆ ನೋಡಿ ಸರ್, ಎಲ್ಲ
ಚಿತ್ರರಂಗದಲ್ಲಿ ಯಾರ್ಯಾರು ಇದಾರೋ ಇವತ್ತು ಯಾರು ಇಲ್ವೋ ಅವರೆಲ್ಲರೂ ಕೂಡ ಅಲ್ಲಿ ಬಂದು ಟೀ ಕುಡಿದಿದ್ದಾರೆ. ನಮ್ಮ ಕಾಮಿಡಿಯನ್ ಗುಗ್ಗು ಅವರು ಅವ್ರ ಹತ್ರ ದುಡ್ಡೇ ಇರ್ತಿರ್ಲಿಲ್ಲ, ಆದ್ರೂ ಕೂಡ ಸಾಲ ಹೇಳೋರು ನಮ್ಗೆಲ್ಲ ಟೀ ತರಿಸ್ಕೊಡೋರು. ಸಾಯಂಕಾಲ ಆಯ್ತು 5 ಗಂಟೆಯಿಂದ 8:30 ಅವರೆಗೂ ಕಾಮಿಡಿಯನ್ ಗುಗ್ಗು ಅವ್ರ ಜೊತೆ ನಾವು ಕಾಲ ಕಳೆಯೋದು. ಹೀಗಾಗಿ ಬೆಳಗ್ಗೆ ಶೂಟಿಂಗ್ ಅವರು ಹೊರಡೋದು. ಯಾರ್ಯಾರು ಕೆಲಸ ಸಿಗ್ತು ಅಂದ್ರೆ ಅವ್ರು ಮೊದಲನೇ ದುಡ್ಡು ತಗೊಂಡ್ಬಂದಾಗ ಎಲ್ಲರಿಗೂ ಊಟ ಕೊಡಿಸ್ಬೇಕು. ಗೀತಾ ಲಕ್ಷ್ಮ ಅಂತ ಇತ್ತು ಈ ತರ, ನನ್ ಕೆಲಸ ಸಿಕ್ಕಿದ್ರೆ ನಾನ್ ಫಸ್ಟ್ ಹೋಗ್ಬೇಕು ಊಟ ಕೊಡ್ಬೇಕಂದ್ರೆ ಇನ್ನೊಬ್ಬ ಸಿಕ್ಕಿದ್ರೆ ಇತರ. ಈ ತರ ಒಂದು ಹೋಮ್ ಅಟ್ಮಾಸ್ಫಿಯರ್ ಅಲ್ಲೇ ನಾವು ಚಿತ್ರೀಕರಣ ಮಾಡುವ ಶೂಟಿಂಗ್ ಮಾಡುವ ಅನ್ನೋ ಲೆವೆಲ್ ಇತ್ತು. ಅವ್ರಿಗೆ ಅದು ಸಮಾಧಾನ ಇತ್ತಾನೆ ತಂದೆ? ಇಲ್ಲ ಇಲ್ಲ, ನಮ್ ತಂದೆಗೆ ಸಮಾಧಾನ ಇದೇ ಇಲ್ಲ. ಅವ್ರು ಚಕ್ರತೀರ್ಥ ಅನ್ನೋ ಸಿನಿಮಾದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮದ್ರಾಸ್ ಅಲ್ಲಿ ರೆಕಾರ್ಡಿಂಗ್ ನಲ್ಲಿ ನಮ್ಮ ಪ್ರೊಡ್ಯೂಸರ್ ಅವರ ನಾನು ನೋಡ್ಕೋತಾ ಇದ್ದ ರೀತಿ ನೋಡಿ ಆವಾಗ ಅವ್ರ ನಂಬಿಕೆ ಬಂತು, ಆಗಸ್ಟ್ ಏನೋ ಮಾಡ್ತಾ ಇದ್ದಾನೆ. ಅಲ್ಲಿವರೆಗೂ ಅವ್ರಿಗೂ ನಮ್ಗೆ ಕನೆಕ್ಷನ್ ಇಲ್ಲ, ಸುಮ್ಮನೆ ಕಾಗದ ಬರೆಯೋದು ನಾ ಹುಷಾರಾಗಿದ್ದೀನಿ ಚೆನ್ನಾಗಿದೆ. ಇಷ್ಟಾದ್ರೂ ಕೂಡ ಮದ್ರಾಸ ನನ್ ಮಗ ಇದನ್ನಲ್ಲ ಅವ್ನು ಏನಾದ್ರು ಒಂದು ತಿಳಿ ಒಂದಿಷ್ಟು ಕೊಡೋಣ ದುಡ್ಡು ಅನ್ನೋ ತಿಳಿದ ಮತ್ತೆ ಹೇಳ್ಬಿಟ್ರು ನೀನ್ ಮದ್ರಾಸ್ಗೆ ಹೋಗೋದಾದ್ರೆ ನಾ ದುಡ್ಡು ಇಷ್ಟು ಕಳ್ಸಲ್ಲ. ಆವಾಗ ಏನ್ ಮಾಡಿದ್ ಬೆಂಗಳೂರು ನಾಗೇಶ್ ಮಧ್ಯ ಹೊರಟೋಗಿದ್ದ, ಅವನ್ ಸುಳ್ಳು ಕಾಗದ ಬರ್ದು ಈ ತರ ಸಿನಿಮಾಟೋಗ್ರಫಿ ಕ್ಯಾಮ್ರಾಮನ್ ಕೆಲಸ ಖಾಲಿ ಇದೆ ತಕ್ಷಣ ಬಂದ್ಬಿಡು ಅಂತ ಕಾಗದ ಬರ್ಸ್ಕೊಂಡು ಆ ಕಾಗದ ತೋರಿಸಿ ನೋಡಿ ಕೆಲಸ ಸಿಕ್ಕಿದೆ ನಾ ಹೋಗ್ತಾ ಇದೀನಿ ಅಂತ ಹೇಳಿ ಹೊರಟಿದ್ದು. ಅಲ್ಲಿ ಹೋದ್ಮೇಲೆ ಒಂದು 3 ತಿಂಗಳು ದುಡ್ಡು ಕೊಡ್ತೀನಿ ಅಷ್ಟೇ ನಿಮ್ಗೆ, ತಿಂಗಳು 250 ರೂಪಾಯಿ ಅಂತೆ, ಆಮೇಲೆ ಒಂದ್ ಪೈಸೆ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಆ 3 ತಿಂಗಳು ಮಾತ್ರ 250 ಕಳ್ಸಿದ್ರು, ಆಮೇಲೆ ಕಳಿಸ್ತಾ ಇಲ್ಲ. ಎಷ್ಟು ದಿವಸ ಅಂತ ನಾನು ಉಪವಾಸ ಇರೋದು, ಹಾಗೂ ಹೀಗೆ ಉಪವಾಸ ವನವಾಸ ಮಾಡಿ ಮನೆಗೆ ರಾಜಶಂಕರ್ ಅವರಿಂದ ನನ್ನ ಕರ್ತವ್ಯ ಅನ್ನೋ ಒಂದು ಚಿತ್ರಕ್ಕೆ ಸಹ ನಿರ್ದೇಶಕನಾಗಿ ಸೇರಕ್ಕೆ ಅವಕಾಶ ಇತ್ತು. ಯಾಕೆಂದ್ರೆ ಅವ್ರು ರಾಜಶಂಕರ್ ಹೇಳಿದ್ರು ನೋಡೇನ್ ಸಿನಿಮಾಟೋಗ್ರಫಿ ಡಿಪ್ಲೋಮಾ ಮಾಡ್ಕೊಂಡಿದ್ಯಾ, ನೀನು ಹೋಗಿ ಹಾಡು ಗೀಡು ಅಂತ ಕೂತ್ಕೊಂಡ್ರೆ ಯಾವ ಯಾವ ಪ್ರಯೋಜನ ಏನ್ ಸಿಗುತ್ತೆ ನಿನ್ ಹಾಡಲ್ಲಿ? ಅದೇ ನೀನು ಡೈರೆಕ್ಟರ್ ಆಗು, ಡೈರೆಕ್ಟರ್ ಆಗಿ ನೀನೇ ಸಂಗೀತಕಾರ ಆಗ್ಬೋದು, ನೀನೇ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು. ಇವಾಗೆಲ್ಲ ಇಲ್ವಾ, ಅವಾಗೆಲ್ಲ ತಮಿಳ್ನ ಜಾಸ್ತಿ ಇತ್ತು, ಭಾರತ ರಾಜ ಎ ಪಿ ನಂಬರ್ ಅಂದ್ರೆ ಇಲ್ವಾ. ಅದಕ್ಕೆ ನೀನು ಹಾಗು, ನೀನು ಎಷ್ಟು ಪ್ರಕಾರ ಹಾಡು ಸಿನಿಮಾ ಎಲ್ಲ ಹಾಡು ನೀನೇ ಹಾಡ್ದ, ಯಾರು ಕೇಳ್ತಾ ನಿನ್ನ? ಅದಕ್ಕೆ ಡೈರೆಕ್ಟ್ ಆಗು ನೀನು ಅಂತ ಸ್ವಲ್ಪ ಹುರಿದು ಮುಸಿದ್ರು ಸರ್. ತೀರ ನಿರಾಸೆಯಿಂದ ಕಡಲು ಬಿದ್ದೆ ಅನ್ನೋ ಪರಿಸ್ಥಿತಿಯಲ್ಲಿ ಕೈ ಹಿಡಿದೆತ್ತಿದ್ರು ಅಂತ ರಾಜಶೇಖರ್. ನೀವು ಡೈರೆಕ್ಟರ್ ಆದ ಮೇಲೆ ಸಂಭಾಷಣೆ ಬರೀಕ್ಕೆ ಶುರು ಮಾಡಿದ್ರು? ಹೌದು ಹೌದು, ಡೈರೆಕ್ಟ್ ಆಗೋರು ಸಂಭಾಷಣೆ ಬರೀ ನಂಗೆ ಐಡಿಯಾನೇ ಇಲ್ಲ, ನಾ ಸಂಭಾಷಣೆ ಬರೀಬೇಕು, ನಾನು ಒಬ್ಬ ಸಂಭಾಷಣೆ ಆಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಲೆಕ್ಕ ಹಾಕ್ತಿರ್ಲಿಲ್ಲ. ಆಮೇಲೆ ಕಲಾವಿದ ಆಗಬೇಕು ಅಂತ ಕೂಡ ಕನಸಲ್ಲೂ ನಿಲ್ಲಿಸಿರ್ಲಿಲ್ಲ. ಯಾವಾಗ ಸಹ ನಿರ್ದೇಶಕ ಅದನ್ನೋ ಡೈರೆಕ್ಟ್ ಆಗಬೇಕು ಅಂತ ಒಂದು ಆಸೆ ಬಂತು. ಯಾಕಂದ್ರೆ ಸಹ ನಿರ್ದೇಶಕ ಆದ್ಮೇಲೆ ನೆಕ್ಸ್ಟ್ ಡೈರೆಕ್ಟರ್, ಆ ಸಹ ನಿರ್ದೇಶನದಲ್ಲಿ ಎಷ್ಟು ಒಟ್ಟು ಕೆಲಸ ಮಾಡಿದೆ ಎಲ್ಲ ನನ್ನ ಜೊತೆ ಡೈರೆಕ್ಟರ್ ವೆಂಕಟ ಶಿವರಾಮ್ ಅವರು, ವೈಆರ್ ಸ್ವಾಮಿ ಅವರು, ಅವ್ರು ಏನು ಕೆಲಸನೇ ಇಟ್ಟಿರಲಿಲ್ಲ, ಎಲ್ಲ ನಾಗಭೂಷಣನೇ ಬೇಕು, ನಾಗಭೂಷಣನೇ ಬೇಕು ಪ್ರತಿಯೊಂದಕ್ಕೂ. ಸೊ ಆ ರೀತಿಯಾಗಿ ಕಷ್ಟಪಟ್ಟು ಕೆಲಸ ಮಾಡಿದೆ. ದಯವಿಟ್ಟು ಕ್ಷಮಿಸ್ಬೇಕು ಮೊದಲು, ಯಾಕಂದ್ರೆ ನಾನು ಮೊದಲೇ ಮಾತುಗಾರ, ಆ ಮಾತಿನಲ್ಲಿ ನಿಮ್ಮನ್ನೆಲ್ಲ ಮನೆ ಮರ್ಸ್ಬಿಡ್ತೀನಿ, ಟೈಮ್ ಹೋಗೋದು ಗೊತ್ತಾಗಲ್ಲ, ಸಾಕು ಅಂತಂದ್ರೆ ನಿಲ್ಸಿ ನಿಲ್ಲಿಸ್ತೀನಿ. ಇವ್ರು ನಿಮ್ಮ ಮಾತು ಹೇಳ್ದಾಗ ಅನ್ಸುತ್ತೆ ರೈತರಿಗೂ ರೈಟರಿಗೂ ಏನಂತ ವ್ಯತ್ಯಾಸ ಆಯ್ತಾ? ರೈತರು ದೇಶದ ಬೆನ್ನೆಲುಬು ಅಂದ್ರೆ ರೈತರು ಈ ಸಂಸ್ಕೃತಿಗೆ ಬೆನ್ನೆಲುಬು ಆಗಿದ್ದಾರೆ. ಹಾಲೆಣ್ಣೆ ಹೊಲ, ತೆನ್ನೆ ನೀಗಲು, ಮಿಕ್ಸಿಗಳ ಬೀಜಗಳು, ಮಿಕ್ಸಿನ ಹಾಗೆಲ್ಲ ಬೆಳೆ ಬಹಳ ಬಹಳ. ರೈತರು ರೈತರು ನಿಮ್ಮನ್ನೇ ರೈತರು, ರೈತರ ಹಿನ್ನೆಲೆಯಿಂದ ಬಂದಂತ ನೀವು ರೈತರು, ರೈತರ ಹಿನ್ನೆಲೆಯಿಂದ ಬಂದಿದ್ದೀನಿ, ರೈತರು ರೈತರು ಒಂದೇ ಆಗಿದ್ದೀರಿ. ಬಟ್ ಒಂದು ತುಂಬಾ ಖುಷಿ ಆಗುತ್ತೆ ಸರ್, ನೀವು ಇಷ್ಟೊತ್ತು ಏನ್ ಹೇಳಿದ್ರಿ ಇದನ್ನ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಡೀಟೇಲ್ ಆಗಿ ನಾವು ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ದಿನಗಳು, ಹಾದಿಗಳು, ಅವಮಾನ, ಹತಾಶೆ, ನಿರಾಶೆ, ಪ್ರತಿ ತಮಾಷೆ ಎಲ್ಲದರ ಮಧ್ಯದಲ್ಲಿ ನೀವು ನಿಮ್ಮ ಹಾಸ್ಯ ಬಗ್ಗೆ ರೂಢಿಸ್ಕೊಂಡು ಆ ಕಾಮ ಇಟ್ಕೊಂಡು ಬಹುಶಃ ನನ್ಗೆ ಅನ್ಸದು ಬಹುಶಃ ಇಲ್ಲೆಲ್ಲರಿಗೂ ಅನ್ಸಿರುತ್ತೆ, ಒಬ್ಬರೇ ಇದ್ದಾಗ ಬಹಳ ಹತ್ತಿರ್ತೀರಾ ನೀವು, ಆದ್ರೆ ಎಲ್ಲರ ಮುಂದೆ ನಟ್ಟ ಇರ್ತೀರಾ ನೀವು, ನೀವು ಇನ್ನು ಈ ಕ್ಷಣದವರೆಗೂ ನೀವು ಹೇಗೆ ಇದ್ರು ಈ ಕ್ಷಣದಿಂದ ಯಾವತ್ತಿಗೂ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ ನಮ್ಮಲ್ಲಿ ಸ್ವಲ್ಪ ವಿಷಯ ಆರೋಗ್ಯವಾಗಿ ನಗ್ತ ನಗ್ತ ಎನರ್ಜೆಟಿಕ್ ಆಗಿ 70 ಹುಡುಗ ಅಂದ್ರಲ್ಲ ಸರ್, ಹಾಗೆ 70 ಹುಡುಗ ನೀವು, 80 ಹುಡುಗ, 90 ಹುಡುಗ, 100 ಹುಡುಗ ಹಾಗೆ ಇರ್ಬೇಕು ನೀವು. ಹಾಗೆ ಜೋಶ್ ನಿಮ್ಮಲ್ಲಿ 7ನೇ ವಯಸ್ಸಲ್ಲಿ ನಿಮ್ಮ ಶ್ರೀಮತಿ ಅವರು ನಿಮ್ಮನ್ನ ಏನೋ ನಿಮ್ಗೂ ಅಷ್ಟೇ 16 ವರ್ಷ 100 ವರ್ಷ ನೀವು ಅದೇ ಎನರ್ಜಿಲಿ ಇದೇ ನಗ್ತ ಅದೇ ಖುಷಿಯಲ್ಲಿ ಇರ್ಬೇಕು. ಆಗ
ಯಾಕಂದ್ರೆ ಅವ್ರು ಮಾಡಿದ ಸಿನಿಮಾ ಬಹುಶಃ ಆ ಸಮಯದಲ್ಲಿ ರಿಲೀಸ್ ಆಗಿದ್ದಿದ್ರೆ ಇನ್ನೊಂದು ಆ ತರದ ನೂರು ಇನ್ನೂರು ದಿನ ಸಿನಿಮಾ ಆಗ್ತಿತ್ತೇನೋ, ಅದು ಬಿಡುಗಡೆ ಆಗ್ಲೇ ಇಲ್ಲ. ಬಹುಶಃ ಅದೆಲ್ಲ ನಿಮ್ಮನ್ನ ಹೆಚ್ಚು ಮಾಗಿಸ್ತು ಅನ್ಸುತ್ತೆ, ಮುಂದೆ ನಿಮ್ಮ ಬರವಣಿಗೆ ಸ್ಫೂರ್ತಿ ಆಯ್ತು. ಒಂದು ವೇಳೆ ಗೆದ್ದಿದ್ರೆ ಬಹುಶಃ ಗೆಲುವು ಭಯ ಅನ್ಕೊಡುತ್ತೆ, ಸೋಲು ಸ್ವತಂತ್ರ ಅನ್ಕೊಡುತ್ತೆ. ಆ ಸೋತಿದ್ದು ಬರದೇಗಿದ್ದು ಒಂದು ಸೋಲು, ಸೋತಿದ್ದು ನಿಮ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾರೆ. ಆ ಸೋತಿದ್ದು ಇನ್ನೇನು ಇಷ್ಟೇ ಲೈಫ್, ನೀವು ವಾಪಸ್ ಕುಣಿಯೋದು ಹೋಗೋದೇ ಗ್ಯಾರಂಟಿ ಅನ್ನತ್ರ. ಆಗ ನಾನು ಸಂಭಾಷಣೆಗೋಸ್ಕರ ಸಪ್ರೇಟ್ ಆಗಿದೆ. ಅದೇನಾಯ್ತು, ನಾನು ಅನೇಕ ಸುಮಾರು 40-50 ಚಿತ್ರಗಳಿಗೆ ರಾಜ್ಕುಮಾರ್ ಜೊತೆ ಸಹ ನಿರ್ದೇಶನ ಕೆಲಸ ಮಾಡ್ತೇವೆ. ಬೇಕಾದಷ್ಟು ಅನುಭವಗಳಾಯ್ತು ಬಿಡಿ ಅದ್ರ ಜೊತೆ, ನಾನು ಇಷ್ಟು ಹೇಳಕ್ ಆಗೋದೇ ಇಲ್ಲ. ಅಂತ ಸಮಯದಲ್ಲಿ ಸಡನ್ ಆಗಿ ನನಗೂ ರಾಜ್ಕುಮಾರ್ ಅವ್ರ ಸಂಸ್ಥೆಗೂ ಲಿಂಕ್ ಬಿಟ್ಟಾಯ್ತು. ಒಂದು 3 ವರ್ಷ ಯಾವ ಪ್ರಕಾರ ಕಷ್ಟ ಕಷ್ಟ ಕಷ್ಟ, ಸಂಸಾರ ಸಾಕೋದೇ ಕಷ್ಟ ಅಂತ ಆಗ್ಬಿಡ್ತು. ಆ ಸಮಯದಲ್ಲಿ ಶ್ರೀಕೃಷ್ಣ ಪಾಂಡವೀಯಂ ಅಂತ ಒಂದು ತೆಲುಗು ಪಿಕ್ಚರ್ನ ಡಬ್ಬಿಂಗ್ ಮಾಡಬೇಕಂತ ಡಬ್ಬಿಂಗ್ ಇತ್ತು ಅವಾಗ. ಶ್ರೀಕೃಷ್ಣ ಪಾಂಡವ ಅಂತ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಕ್ಕೆ ಅಜಂತ ರಾಜವರು ನನ್ನ ಕರೆದು ರಾಘವೇಶ್ ನೀವು ಡೈಲಾಗ್ ಬರ್ಕೊಡಿದ್ದಕ್ಕೆ ಅಂದ್ರು. ಅವಾಗ ಅದಕ್ಕೆ ಕನ್ನಡದಲ್ಲಿ ಬರಬೇಕಲ್ಲ ಅನ್ಕೊಂಡು ಬಹಳ ಕಷ್ಟಪಟ್ಟು ಶಬ್ದಕೋಶ ಎಲ್ಲ ತಗೊಂಡ್ಬಂದು ಓದಿ ನಾನು ಅದನ್ನ ಬರೆದೆ. ಆ ಶ್ರೀಕೃಷ್ಣ ಪಾಂಡವರು ತೆಲುಗು ಪಿಕ್ಚರ್ನ ಕನ್ನಡ ಮಾಡಿದ್ರೆ ಎನ್ ಟಿ ರಾಮರಾವ್ ಅವ್ರು ನೋಡ್ಬಿಟ್ರು, ಏನು ರಾಸಿಂದಿ ಚಾಲಾ ಮಗ ರಾಶಡೆ, ನೀನೇ ಕನ್ನಡ ಮಾತಾಡಿಟ್ಟುಂದೆ ಅವರು. ನೀನೇ ಸರ್ ನೀವು ಹುಟ್ಟಿ ನನ್ ನಂಬಕ್ ಆಗಲ್ಲ, ನಾನು ಹುಡುಗ ನೀನು ಇಂತ ಸಂಭಾಷಣೆ ಬಿಟ್ಟರೆ ಸ್ಫೂರ್ತಿ ಕೊಡ್ತು. ಅವಾಗ ಸಂಭಾಷಣೆ ಚೆನ್ನಾಗ್ ಬರ್ತೀರ, ನೀವು ಸಂಭಾಷಣೆ ಯಾಕೆ ಬರ್ಬಾರ್ದು, ನಾವು ಸುಮ್ಮನೆ ಯಾಕೆ ಡೈರೆಕ್ಷನ್ ಡೈರೆಕ್ಷನ್ ಅಂತ ಕೂತಿದ್ದೀರಾ, ನಿಮ್ ಲೈಫ್ ಹಾಳಾಗ್ ಹೋಗುತ್ತೆ ಅಂತಾರೆ. ಆವತ್ತಿಂದ ಚೇಂಜ್ ಮಾಡ್ದು. ಹೌದು ಕರೆಕ್ಟ್, ಹಿಂದೂ ಯಾಕೆ ಹೋಗುತ್ತಿದ್ದೆ ಅದು ಹೋಯ್ತು, ಸಿನಿಮಾಟೋಗ್ರಫಿ ಹೋಯ್ತು, ಡೈರೆಕ್ಷನ್ ಹೋಯ್ತು. ಆವಾಗ ಸಿಂಹಶಿವಡು ಇಂತ ಒಂದು ಚಿತ್ರಕ್ಕೆ ಸಂಭಾಷಣೆ ಹೋಗುತ್ತೆ. ಆಗ ನನ್ನ ಪತ್ರಿಕಾ ಮಿತ್ರರು ಎಲ್ಲರೂ ಈ ಸಮಯದಲ್ಲಿ ನಾನು ಅವ್ರನ್ನ ನೆನೆಸ್ಕೋಬೇಕು. ಮೊದಲಿಗೆ ಮೊದಲಿಗೆ ಜ್ಞಾಪಕ ಮಾಡ್ಕೋಬೇಕು ನಮ್ಮ ಮೀಸೆ ರಂಗಣ ಅವರು. ಆ ಮೀಸೆ ರಂಗಣರು ಎಷ್ಟು ಮಟ್ಟಿಗೆ ನನಗೆ ಇಂಕರ್ ಕೊಟ್ಟರು. ಆಮೇಲೆ ನನಗೆ ಮೀಸರಣರು ನನಗೆ 40-45 ವರ್ಷ ಸ್ನೇಹ ನನಗೂ ಮೀಸರಂಗಣರು. ಅವರು ಪ್ರತಿ ನನ್ನ ಪಿಕ್ಚರ್ ಬಂತು ಸಾಕು, ನನ್ನ ಡೈಲಾಗ್ ಬಂತೂ ನನ್ನೇ ಹರಿಗಟ್ಕೊಂಡ್ರಿ ಅದು. ಹಾಗಾಗಿ ಮೈಸೂರಿನಿಂದ ಪಟ್ಟಾಭಿ ಅಂತ ಅವರು, ರಾಜನ್ ಅಂತ ಅವರು, ಆಮೇಲೆ ಪದ್ಮನಾಭ ಅಂತ, ಆಮೇಲೆ ಬೆಂಗಳೂರಿನಲ್ಲಿ ದ್ವಾರಕಾನಾಥ್, ಇವರೆಲ್ಲ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳೇಬೇಕು. ದ್ವಾರಕಾನಾಥ್, ನಾರಾಯಣ ಸ್ವಾಮಿಗಳು, ಆಮೇಲೆ ರಾಮನ್ ಅವರು, ಇವೆಲ್ಲ ನಾನು ಡೈಲಾಗ್ ಬರಿತೀನಿ ಅಂದ್ರೆ ಪರ್ಟಿಕ್ಯುಲರ್ ನೋಡೋದು, ಎಲ್ಲಿ ತಪ್ಕೊಂಡಿಡ ಎಲ್ಲಿ ತಪ್ಕೊಂಡಿಡೋಣ ಅಂತ ತಪ್ಪ ಇಲ್ದಂಗೆ ಬರಿತೀನಿ. ಹಾಗಾಗಿ ಈ ಮುಕ್ತಕಂಠದಿಂದ ಸಿಂಹಜೋಡಿ ಚಿತ್ರಕ್ಕೆ ಸಂಭಾಷಣೆ ಚಿತ್ರದ ಜೀವಾಳ, ಸಂಭಾಷಣೆ ಬಿಟ್ಟರೆ ಬೇರೆ ಚಿತ್ರದಲ್ಲಿ ಏನು ಹತ್ರ ಬಂದ್ಬಿಟ್ಟಿರೋ ಆವಾಗ ನಿರ್ಮಾಪಕರೆಲ್ಲ ಸೇರ್ಕೊಂಡು ಸಂಭಾಷಣೆಗೆ ಲಾಯಕ್ ಇವನು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು.